ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್. ಹಾರ್ನಹಳ್ಳಿ ಸ್ಟುಡಿಯೋ ಒಳಗಡೆ ಬಂದೆ. ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ, ಸೊ ಹೀಗಾಗಿ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ನೀವು ಕೂಡ ಅಷ್ಟೇ. ಪ್ರತಿಯೊಬ್ಬರು ಕೊರೋನಾ ಕೇಸಸ್ಗಳು ಕಡಿಮೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾತ್ರ ಮಾಡಬೇಡಿ. ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ. ನೀವೆಲ್ಲೇ ಇದ್ದರೂ ಕೂಡ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸನ್ನು ಆದಷ್ಟು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಕುಟುಂಬವನ್ನು ಕೂಡ ಸೇಫ್ ಆಗಿಟ್ಕೊಳ್ಳಿ. ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಬೆಳಗ್ಗೆಲ್ಲ ಏನೇನೆಲ್ಲ ಬೆಳವಣಿಗೆ ಆಗಿದ್ದಾವೆ, ಮಧ್ಯಾಹ್ನ ನಂತರ ಏನು ಬೆಳವಣಿಗೆ ಆಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಿಮಗೆ ಮೇಯ್ನ್ ಆಗಿ ಆಗ್ತಾ ಇರುವಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಅಂದರೆ ಅದು ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ಸುದ್ದಿಗಳು ಸೇರಿದಂತೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗಿರುವಂಥದ್ದು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇಷ್ಟು ದಿನ ತಣ್ಣಗಿದ್ದಂಥ ಬಿಜೆಪಿ ನಾಯಕತ್ವ ಬದಲಾವಣೆ ಬೆಂಕಿ ಮತ್ತೆ ದಗದಗಿಸೋದಕ್ಕೆ ಶುರುವಾಗಿದೆ. ಸಿಎಂ ಯಡಿಯೂರಪ್ಪ ದೆಹಲಿ ನಾಯಕರ ಭೇಟಿ ಮಾಡಿ ಬರ್ತಿದ್ದಂತೆ ತೆರೆಮರೆಯಲ್ಲಿ ರಾಜಕೀಯದ ಆಟ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವದಂತಿ ಕೇಳಿ ಬರ್ತಾ ಇರುವಂಥ ಹೊತ್ತಲ್ಲೇ ಸಿಎಂ ಗೃಹ ಕಚೇರಿಗೆ ಹಿರಿಯ ಸಚಿವರು ಮೇಲಿಂದ ಮೇಲೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಇಂದು ಕೃಷ್ಣಾಗೆ ಭೇಟಿ ನೀಡಿದಂಥ ಸಚಿವ ಬೊಮ್ಮಾಯಿ ಹಾಗೂ ಅಶೋಕ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಸ್ವಾಮೀಜಿಗಳು ಕೂಡ ಭೇಟಿ ಮಾಡಿದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂತಹ ಹೊತ್ತಲ್ಲೇ ಸಚಿವರ ಜೊತೆ ಸಿಎಂ ಯಡಿಯೂರಪ್ಪನವರು ಲಂಚ್ ಮೀಟಿಂಗ್ ಮುಂದಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಬಿಎಸ್ವೈ ಲಂಚ್ ಮೀಟಿಂಗ್ ಅನ್ನು ನಡೆಸಲಿದ್ದು ಕುತೂಹಲವನ್ನು ಮೂಡಿಸಿದೆ. ಮಧ್ಯಾಹ್ನದ ಭೋಜನದೊಂದಿಗೆ ಸಚಿವರ ಜೊತೆ ಸಿಎಂ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಸಿಎಂ ಯಡಿಯೂರಪ್ಪನವರ ಪರವಾಗಿ ಕಾಂಗ್ರೆಸ್ನ ಮಾಜಿ ಸಚಿವ ಹಾಗೆ ಹಾಲಿ ಶಾಸಕ ಎಂಬಿ ಪಾಟೀಲ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಧೀಮಂತ ನಾಯಕ. ಒಂದು ವೇಳೆ ಅವರನ್ನ ಪದಚ್ಯುತಿಗೊಳಿಸಿದ್ರೆ ಲಿಂಗಾಯತರ ಅವಕೃಪೆಗೆ ತುತ್ತಾಗಬೇಕಾಗುತ್ತೆ. ಬಿಎಸ್ವೈ ವಯಸ್ಸು ಕೊಡುಗೆ ಪರಿಗಣಿಸಿ ಘನತೆಯಿಂದ ನಡೆಸಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಎಲ್ಲ ಬೆಳಗ್ಗೆ ಅಂದರೆ ಬೆಳವಣಿಗೆಗಳ ಹೊತ್ತಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಅಂತ ಹೇಳಲಾಗಿರುವಂಥ ಆಡಿಯೋವೊಂದು ಭಾರಿ ಸಂಚಲನವನ್ನು ಮೂಡಿಸಿದೆ. ಈ ಬಗ್ಗೆ ಖುದ್ದು ಕಟೀಲ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಡಿಯೋಗೆ ನನಗೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ಸಿಎಂಗೆ ಪತ್ರವನ್ನು ಬರೆದು ತನಿಖೆ ನಡೆಸಲೇ ಕೋರ್ತೇನೆ. ತನಿಖೆ ಬಳಿಕ ಆಡಿಯೋದ ಸತ್ಯಾನುಸತ್ಯತೆ ಹೊರಬರಲಿದೆ ಅಂತ ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅಲ್ಲದೆ ನ್ಯಾಯಾಲಯದ ಮೊರೆ ಹೋಗುವಂಥ ಚಿಂತನೆಯನ್ನು ನಡೆಸಿದ್ದೇನೆ. ಎಲ್ಲದಕ್ಕೂ ತನಿಖೆಯ ಬಳಿಕ ಉತ್ತರ ನೀಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೇನೆ. ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರ ಬರೀತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನೋದನ್ನು ಆಗ್ರಹಿಸ್ತೇನೆ. ತನಿಖೆಯಿಂದೆಲ್ಲ ಹೊರಬರಲಿ, ಸತ್ಯಾಸತ್ಯತೆಗಳು ಹೊರಬರಲಿ. ಈ ರೀತಿಯ ಪ್ರಕರಣಗಳು ಹಿಂದೆ ಹತ್ತಾರು ಆಗಿದೆ. ಇಂದು ಯಾವುದೇ ಕಾರಣ ಸರಿಯಲ್ಲ, ಹಾಗಾಗಿ ತನಿಖೆಗಾಗ ನೋಡಿ. ನಮ್ಮಲ್ಲಿ ನಾಯಕತ್ವ ಆಗಲಿ ಬೇರೆ ಯಾವುದೇ ಬದಲಾವಣೆಗಳ ಚರ್ಚೆಗಳೇ ಇಲ್ಲ. ಎರಡನೇದು ನಮಗೆ ನಮ್ಮ ಪಾರ್ಟಿಗೆ ಆತ್ಮ ಯಡಿಯೂರಪ್ಪನವರು ನಮ್ಮ ಸರ್ವಸಮ್ಮತಿಯ ನಾಯಕ, ನಮಗೆಲ್ಲರೂ ಹಿರಿಯರು. ಹತ್ತಾರು ವರ್ಷಗಳ ಹೋರಾಟದಿಂದ ಪಾರ್ಟಿಯನ್ನು ಎಷ್ಟೆತ್ತರಕ್ಕೆ ಬೆಳೆಸಿದೆ ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಎರಡು ಕಣ್ಣುಗಳಿದ್ದಾರೆ. ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಪಾರ್ಟಿ ನಡೀತದೆ, ನಮ್ಮ ಸರ್ಕಾರ ನಡೀತದೆ. ಅಂಥ ಅನುಭವಗಳ ಕಾರಣಕ್ಕೋಸ್ಕರ ಪಾರ್ಟಿ ಸರ್ಕಾರ ನಡೀತದೆ. ಹಾಗಾಗಿ ಇಂಥ ಯಾವುದೇ ಮಾತುಕತೆಗಳು ನಮ್ಮ ಪಾರ್ಟಿಯಲ್ಲಿಲ್ಲ, ಚರ್ಚೆ ಆಗಿಲ್ಲ, ಎಲ್ಲೂ ಅಂಥ ವಿಷಯಗಳು ನಮ್ಮೊಳಗೆ ಚರ್ಚೆಗಳಲ್ಲ ಮತ್ತು ನನ್ನ ಹಂತದಲ್ಲಂತೂ ಇದು ಪ್ರಶ್ನೆ ಇಲ್ಲ. ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಹೊರಬರಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದಂಥ ಆಡಿಯೋ ಭಾರಿ ವೈರಲ್ ಆಗ್ತಿದ್ದಂತೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರೇ ಆ ಆಡಿಯೋ ನನ್ನದಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ತನಿಖೆ ಸಹ ನಡೆಸಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ನಳಿನ್ ಕುಮಾರ್ನ ಬಲಿಪಶು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಳಿನ್ ಕುಮಾರ್ ಹೇಳೇ ಬಿಟ್ಟಿದ್ದಾರೆ, ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಯಾರು ಅನುಮಾನ ವ್ಯಕ್ತಪಡಿಸಿದ್ರೆ ತನಿಖೆ ಆಗಿದೆ. ನಂದೇನು ಅಭ್ಯಂತರ ಇಲ್ಲ, ಆದ್ರೆ ನಾನು ತುಂಬಾ ಸ್ಪಷ್ಟವಾಗಿದ್ದೇನೆ. ನಳಿನ್ ಕುಮಾರ್ ಅವರ ಹೇಳಿಕೆಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ. ಅವರ ವೈರಲ್ ಅನ್ನ ಯಾರು ಅನುಕರಣೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಇದು ಸತ್ಯ ಅಲ್ಲ. ಇಷ್ಟು ಮಾತ್ರ ಸ್ಪಷ್ಟವಾಗಿದ್ದೇನೆ. ತನಿಖೆ ಆಗ್ಬೇಕು ಅಂತ ನಳಿನ್ ಕುಮಾರ್ ಹೇಳಿದ್ದಕ್ಕೆ ಇಡೀ ರಾಜ್ಯದ ದೇಶದ ಜನರಿಗೆ ಸ್ಪಷ್ಟತೆ ಬೇಕು. ರಾಜ್ಯದ ಅಧ್ಯಕ್ಷ ರೀತಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಪಷ್ಟತೆ ಕೊಡೋದಕ್ಕೋಸ್ಕರ ತನಿಖೆ ಆಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
ಕಟೀಲ್ ಅವರದ್ದು ಏನಲ್ಲದಂತ ಆಡಿಯೋ ವೈರಲ್ ಆಗ್ತಿದಂತೆ ಮೇಲಿಂದ ಮೇಲೆ ಕಮಲ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಮಾತನಾಡಿದಂತ ಡಿಸಿಎಂ ಅಶ್ವಥ್ ನಾರಾಯಣ ಈ ವಿಚಾರಕ್ಕೆ ಹೆಚ್ಚು ಮಹತ್ವ ನೀಡುವಂತದ್ದು ಬೇಡ ಮುಂದಿನ 2 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಗೊಂದಲ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿರುವಂತ ಡಿಸಿಎಂ ಲಕ್ಷ್ಮಣ ಸವದಿ ಇದೊಂದು ಫೇಕ್ ಆಡಿಯೋ ಅಂತ ಕಟೀಲ್ ಅವರೇ ಹೇಳಿದ್ದಾರೆ ಪಕ್ಷದ ಹೆಸರು ಕೆಡಿಸಲಿಕ್ಕೆ ಯಾರೋ ಈ ರೀತಿಯಾದಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಕಿಡಿಕಾರಿತು ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ನಂದಲ್ಲ ಅಂತ ಹಾಗಾಗಿ ಅದರ ಬಗ್ಗೆ ಇನ್ನ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ ನಂದಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು ಮುಂದುವರಿತಾರೆ ಹೇಗೆ ಸರ್ ಈಗ 2 ವರ್ಷಗಳ ಕಾಲ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರ ಬಗ್ಗೆ ಏನು ಗೊಂದಲನೂ ಇಲ್ಲ ಏನು ಸಂಶಯನೂ ಇಲ್ಲ 26ನೇ ತಾರೀಕು ಸರ್ಕಾರ 2 ವರ್ಷ ಪೂರ್ಣಗೊಳ್ಳುತ್ತದೆ ಅಂತ ಅವತ್ತು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವದಂತಿ ಇದೆ ಇದು ಯಾವುದೂ ಇಲ್ಲ ಇದು ವದಂತಿನೇ ನೀವು ಹೇಳಿದಾಗ ಇದು ವದಂತಿಯಾಗಿದೆ ಅಷ್ಟೇ ಹೊರತು ಇದು ಸತ್ಯಕ್ಕೆ ದೂರವಾಗಿರುವಂಥದ್ದು 2 ವರ್ಷದ ಆಚರಣೆ ಮಾಡಲಿಕ್ಕೆ ತಯಾರಾಗ್ತಿರುವಂಥದ್ದು ನಮ್ಮ ಸರ್ಕಾರ ಬಂದ ನಂತರ 2 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಈ ಒಂದು ಅವಧಿಯಲ್ಲಿ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟಿರೋದು ಸುಧಾರಣೆಗಳನ್ನು ಮಾಡಿರುವಂಥದ್ದು ನಾಡಿನ ಸಮಸ್ತ ಜನತೆಯಲ್ಲಿ ತಿಳಿಸಿ ಆಚರಣೆ ಮಾಡುವಂಥದ್ದನ್ನ ಸರಳವಾಗಿ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಆಚರಣೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವಾಗಿದೆ ನಾನು ಕೂಡ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ ಕಟೀಲ್ ಅವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ನನ್ನ ವಿಡಿಯೋ ಅಲ್ಲ ಅದು ಅದು ಫೇಕ್ ವಿಡಿಯೋ ಇರಬಹುದು ತನಿಖೆ ಮಾಡಲಿ ಅಂತಲೇ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಬಿಜೆಪಿ ಹೆಸರು ಕೆಡಿಸಲಿಕ್ಕೆ ಯಾರಾದರೂ ಇದ್ರೆ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಈಗ ಅವರು ನಮ್ಮ ವಿಡಿಯೋ ಅಲ್ಲ ಅಂತ ಹೇಳಿದ ಮೇಲೆ ಯಾರಾದರೂ ಮಾಡಿರ್ಬೇಕಲ್ಲ ಇದನ್ನು ನಮ್ಮ ಪಕ್ಷದ ಹೆಸರು ಕೆಡಿಸಲಿಕ್ಕೆ ಅಂತೇಳಿ ಸ್ವತಃ ನಮ್ಮ ಅಧ್ಯಕ್ಷರನ್ನೇ ಹೇಳಿದ್ದಾರೆ ನಮ್ಮ ಪಾರ್ಟಿ ಅಧ್ಯಕ್ಷರನ್ನೇ ಅದರ ತನಿಖೆ ಮಾಡಿಸ್ತೀನಿ ಸತ್ಯಾಸತ್ಯತೆಯನ್ನು ತಿಳ್ಕೊತೀನಿ ಅಂತಕ್ಕಂಥದ್ದನ್ನು ಹೇಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಸಹ ಮಾತನಾಡಿದ್ದು ನಾನು ಸಹ ಆಡಿಯೋ ಕೇಳಿದ್ದೇನೆ ಅದು ನಳಿನ್ ಕುಮಾರ್ ಕಟೀಲ್ ಧ್ವನಿಯಲ್ಲ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಮಾಡಿರುವಂತಹ ಕುತಂತ್ರ ಇದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕೇಂದ್ರ ನಾಯಕರೇ ಹೇಳಿದ್ದಾರೆ ಇದೊಂದು ಫೇಕ್ ಆಡಿಯೋ ನಾವೆಲ್ಲ ಕಟೀಲ್ ಪರ ನಿಲ್ಲುತ್ತೇವೆ ಅಂತ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಬಿಜೆಪಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಖಾಸಗಿಯಾಗಿ ಮಾತನಾಡಿದ್ದನ್ನ ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು ಅಪರಾಧ ಅಂದ್ರೆ ಅವರೆಲ್ಲೋ ಮಾತನಾಡಿದ್ದಾರೆ ಅನ್ನುವ ರೀತಿಯಲ್ಲೇ ಯತ್ನಾಳ್ ಅವರು ಸಮರ್ಥನೆ ಮಾಡಿಕೊಂಡಂತಿದೆ ಇದು ರಾಜ್ಯದಲ್ಲಿ ಏನ್ ಬೇಕಾದರೂ ನಡೀತಾ ಇದೆ ಈ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ ಒಮ್ಮೊಮ್ಮೆ ಖಾಸಗಿ ಮಾತಾಡ್ತೀನಿ ಸಹಿತ ಈ ರೀತಿ ರೆಕಾರ್ಡಿಂಗ್ ಮಾಡ್ಕೊಂಡು ಸಹಿತ ಅಪರಾಧ ಯಾರ್ಯಾರು ತಮ್ಮ ತಮ್ಮ ಆತ್ಮೀಯರ ಮುಂದೆ ಮಾತಾಡಿದ್ದಾರೆ ಅಂದ್ರೆ ಗೌಪ್ಯತೆಗೆ ವ್ಯಕ್ತಿಗತ ಗೌಪ್ಯತೆಗೆ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಭದ್ರತೆ ಇದೆ ಏನ್ ಬೇಕಾದ್ರೂ ನಡೀತಾ ಇದೆ ನಳಿನ್ ಕುಮಾರ್ ಕಟೀಲ್ ಮಾತಾಡಿಲ್ಲ ನಾನು ಧ್ವನಿಯನ್ನು ಕೇಳಿದೆ ಅದು ನಳಿನ್ ಕುಮಾರ್ ಕಟೀಲ್ ಧ್ವನಿ ಅಲ್ಲ ಇದನ್ನು ಎಲ್ಲ ಒಂದು ಕಡೆ ಮಿಕ್ಸಿಂಗ್ ಮಾಡಿ ಕಟೀಲ್ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರತಕ್ಕಂಥ ಷಡ್ಯಂತ್ರ ಮಾಡಿದರೆ ಕಾಂಗ್ರೆಸ್ ಒಡೆದ್ಮನಿಯಾಗಿದೆ ಇನ್ನು ಸಿಎಂ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಯಡಿಯೂರಪ್ಪ ನಾಯಕತ್ವ ಬದಲಾಗಲ್ಲ ಅಂತ ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು ಹೇಳಿದ್ದಾರೆ ರಾಜಕೀಯದಲ್ಲಿ ಸಂಘರ್ಷ ಇರುವಂಥದ್ದು ಸಹಜ ಒಂದು ವೇಳೆ ಸಿಎಂ ಬದಲಾದರೆ ಅದು ಬಿಜೆಪಿಗೆ ದೊಡ್ಡ ಹೊಡೆತ ಯಡಿಯೂರಪ್ಪಗೆ ಎಲ್ಲ ಜನಾಂಗದವರು ಬೆಂಬಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರೇ ಸಂಪೂರ್ಣ ಅವಧಿಗೆ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ್ದಾರೆ ರಾಜಕೀಯ ಅಂದ್ರೆ ಯಾವಾಗಲೂ ಸಂಘರ್ಷ ಇರುವಂಥದ್ದು ಸಹಜ ಆದರೆ ಯಾರೇನೇ ಹೇಳ್ಕೊಳ್ಳಿ ಮಾತಾಡಲಿ ಅಥವಾ ಪ್ರಕಟ ಮಾಡಲಿ ಆದರೆ ನಮಗೊಂದು ಆತ್ಮವಿಶ್ವಾಸ ಇದೆ ಇರುವಂಥ ಅವಧಿವರೆಗೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸವೂ ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಬದಲಾವಣೆ ಸುದ್ದಿ ಸದ್ದು ಮಾಡುತ್ತಿದ್ದಂತೆ ಸಿಎಂ ಯಡಿಯೂರಪ್ಪನವರು ಜಿಲ್ಲಾವಾರು ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಈ ಹಿಂದೆ ಕೊರೋನಾ ಟೈಮ್ನಲ್ಲಿ ರಿಲೀಸ್ ಮಾಡಬೇಕಾಗಿದ್ದಂಥ ಹಣ ಅಂತ ತಿಳಿದು ಬಂದಿದೆ ಈ ಹಿಂದೆ ತಡೆಯಲಾಗಿದ್ದಂಥ 1277 ಕೋಟಿ ಅನುದಾನವನ್ನು ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಹಂಚಿಕೆಯನ್ನು ಮಾಡಿದ್ದಾರೆ ಆದರೆ ಕೆಲವು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಜಿ ಸಿಎಂ ಕುಮಾರಸ್ವಾಮಿ ಅರವಿಂದ ಬೆಲ್ಲದ ಯತ್ನಾಳ್ ಮುರುಗೇಶ್ ನಿರಾಣಿ ಸ್ವತಃ ಯಡಿಯೂರಪ್ಪನವರ ಕ್ಷೇತ್ರಕ್ಕೂ ಕೂಡ ರಿಲೀಸ್ ಆಗಿಲ್ಲ
ಬಿಜೆಪಿ ಶಾಸಕರ ಸಭೆ ಬಳಿಕ ಬದಲಾವಣೆಯ ಬಿರುಗಾಳಿ ಬೀಸಲಿದೆ ಅನ್ನುವಂತ ಸುದ್ದಿ ಎಲ್ಲೆಡೆ ಹಬ್ಬತಿದಂತೆ ಇದಕ್ಕೂ ಮುನ್ನ ತವರು ಜಿಲ್ಲೆ ಪ್ರವಾಸವನ್ನು ಮಾಡುವುದಕ್ಕೆ ಸಿಎಂ ಮುಂದಾಗಿದ್ದಾರೆ ಜುಲೈ 26ಕ್ಕೆ ಶಾಸಕರ ಸಭೆ ನಡೆಯಲಿದೆ ಅದಕ್ಕೂ ಮುನ್ನ ಅಂದ್ರೆ ಜುಲೈ 23ಕ್ಕೆ ಸಿಎಂ ಯಡಿಯೂರಪ್ಪ ಶಿವಮೊಗ್ಗ ಪ್ರವಾಸವನ್ನು ಮಾಡಲಿದ್ದಾರೆ ಶಿಕಾರಿಪುರಕ್ಕೆ ಭೇಟಿ ನೀಡಲಿರುವಂತ ಬಿಎಸ್ವೈ ಹಲವು ಕಾಮಗಾರಿಗಳ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ನಂತರ ಜೋಗಕ್ಕೂ ಕೂಡ ಭೇಟಿಯನ್ನು ನೀಡಿ ಕೆಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿ ಜೋರಾಗ್ತಿದಂತೆ ಕಮಲಪಾಳ್ಯದಲ್ಲಿ ಲಾಬಿ ಶುರುವಾದಂತೆ ಕಾಣ್ತಾ ಇದೆ ನಿನ್ನೆ ಸಂಜನೆ ವಾರಣಾಸಿಗೆ ತೆರಳಿರುವಂತ ಸಚಿವ ಮುರುಗೇಶ್ ನಿರಾಣಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಾರಣಾಸಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರೊಬ್ಬರ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರಂತೆ ಹೀಗಾಗಿ ಮುರುಗೇಶ್ ನಿರಾಣಿ ನಡೆ ಭಾರಿ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿಯಲ್ಲಿ ಬದಲಾವಣೆ ಪರ್ವದ ಮುನ್ಸೂಚನೆ ಸಿಕ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ ಕೈಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ಇಂದು ಸಂಜೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿಗೆ ಪಯಣವನ್ನು ಬೆಳೆಸಲಿದ್ದು ರಾಜ್ಯ ರಾಜಕಾರಣದ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಚುನಾವಣೆ ಬರ್ತದೆ ಅಂತ ನನಗೇನು ಅನ್ಸಲ್ಲ ಯಾಕಂತಂದ್ರೆ ಯಡಿಯೂರಪ್ಪನ ತೆಗೆದ್ರೆ ಇನ್ನೊಬ್ಬರು ಮಾಡ್ತಾರೆ ಮುಖ್ಯಮಂತ್ರಿ ಮಾಡ್ತಾರೆ ಮಂತ್ರಿ ಸ್ಥಾನದ ಕನಸು ಕಾಣ್ತಿರುವಂತ ಶಾಸಕ ಮುನಿರತ್ನಗೆ ಟೆನ್ಷನ್ ಶುರುವಾದಂತೆ ಕಾಣ್ತಾ ಇದೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಸುದ್ದಿ ಹರಿದಾಡ್ತಿದ್ದಂತೆ ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ ಮಿತ್ರ ಮಂಡಳಿ ಸದಸ್ಯರ ಪೈಕಿ ಮುನಿರತ್ನ ಮಾತ್ರ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂಥದ್ದು ಇನ್ನು ಮಹೇಶ್ ಕುಮಟಳ್ಳಿ ಅವರು ಕೂಡ ವಂಚಿತರಾಗಿದ್ದಾರೆ ಹಾಗೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಈ ಮೂರು ಜನಕ್ಕೆ ಸಿಕ್ಕಿಲ್ಲ ಒಂದು ವೇಳೆ ಈ ಬಾರಿ ಸಂಪುಟ ವಿಸ್ತರಣೆಯಾದರೆ ಮುನಿರತ್ನಗೆ ಮಂತ್ರಿ ಪದವಿ ಸಿಗುವಂಥದ್ದು ಕನ್ಫರ್ಮ್ ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಈಗ ಎದ್ದಿರುವಂಥ ನಾಯಕತ್ವ ಬದಲಾವಣೆ ವದಂತಿಯಿಂದ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ ಹೀಗಾಗಿ ಸಿಎಂ ಭೇಟಿಯನ್ನು ಮಾಡಿ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಆಡಿಯೋ ಬಗ್ಗೆ ಮಾತನಾಡಿದಂತ ಮಾಜಿ ಸಿಎಂ ಕುಮಾರಸ್ವಾಮಿ ಈಗಿನ ದಿನದಲ್ಲಿ ಆಡಿಯೋಗಳೇ ಹೆಚ್ಚು ಸೌಂಡ್ ಮಾಡ್ತಾ ಇದಾವೆ ಈಗಿನ ವ್ಯವಸ್ಥೆಯಲ್ಲಿ ಏನೇ ಮಾತನಾಡಿದ್ರು ಕೂಡ ರೆಕಾರ್ಡ್ ಆಗುತ್ತೆ ಹೀಗಾಗಿ ನಾವು ಏನು ಮಾತನಾಡಿದ್ರು ಕೂಡ ಎಚ್ಚರಿಕೆಯಿಂದ ಇರಬೇಕು ಈಗ ನಳಿನ್ ಕುಮಾರ್ ಕಟೀಲ್ ತನಿಖೆಯನ್ನು ನಡೆಸಿ ಅಂತ ಹೇಳ್ತಿದ್ದಾರೆ ಏನು ತನಿಖೆ ಆಗುತ್ತೆ ಎಲ್ಲಿಗೆ ತಲುಪುತ್ತಿದ್ದು ಡ್ರಗ್ ವಿಚಾರದಲ್ಲಿ ಎರಡು ಹೆಣ್ಮಕ್ಳು ಜೈಲಿಗೆ ಹೋದರು ಬಂದರು ಅಷ್ಟೇ ಅಂತ ಹೇಳಿದ್ದಾರೆ ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಅನ್ನುವಂತ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು ಇದರ ಬೆನ್ನಲ್ಲೇ ಕೆಆರ್ಎಸ್ ಡ್ಯಾಂ ಬಳಿಯ ಮೆಟ್ಟಿಲಿನ ಗೋಡೆಯ ಕೆಲ ಕಲ್ಲುಗಳು ಕುಸಿದು ಬಿದ್ದಿವೆ ಡ್ಯಾಂನಿಂದ ಬೃಂದಾವನ ಕಡೆಗೆ ನಿರ್ಮಿಸಿದ್ದಂಥ ಕಲ್ಲಿನ ಮೆಟ್ಟಿಲುಗಳು ನಿರಂತರವಾಗಿ ಮಳೆಯಿಂದಾಗಿ ಏಕಾಏಕಿ ಕುಸಿದು ಬಿದ್ದಿವೆ ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂಗೆ ಕಾವೇರಿ ನಿಗಮದ ಅಧಿಕಾರಿಗಳು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದಂಥ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಳೆಯಿಂದಾಗಿ ಮಣ್ಣಿನಿಂದ ಕಟ್ಟಿರುವಂಥ ಕಲ್ಲುಗಳು ಕುಸಿದಿವೆ ಡ್ಯಾಂಗೂ ಈ ಮೆಟ್ಟಿಲುಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದರು ಕೆಆರ್ಎಸ್ ಸೈಡ್ನಲ್ಲಿ ಒಂದು ಕಟ್ಟಡ ಕುಸಿದಿದೆ ಅಂತ ಮಾಹಿತಿ ಬಂತು ತಕ್ಷಣ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅದರ ಬಗ್ಗೆ ಚರ್ಚಿಸಿದೆ ಅವರು ಇದು ಕಟ್ಟೆ ವಾಲ್ದ್ ಅಲ್ಲ ಅದು ಗಾರ್ಡನ್ ವಾಲ್ದು ಗಾರ್ಡನ್ಗೆ ಹೋಗೋ ರಸ್ತೆ ಪಾತ್ವೇ ಥರ ಆಗಿದೆ ಅದು ಮಣ್ಣಲ್ಲಿ ನಿರ್ಮಿತವಾದದ್ದು ಅಂತ ಮಾಹಿತಿ ಕೊಟ್ಟರು ಯಾವ ಕಾರಣಕ್ಕೂ ಅದು ಕಟ್ಟೆಗೂ ಅದಕ್ಕೂ ಸಂಬಂಧ ಪಡೆದಿರ್ತಕ್ಕಂಥದ್ದು ಇದು ಗಾರ್ಡನ್ಗೆ ಹೋಗೋ ಪಾತ್ವೇಲಿ ಆ ಥರದ್ದೊಂದು ಒಂದು 10-15 ಕಲ್ಲು ಬಿದ್ದಂಥದ್ದಿದೆ ಇನ್ನು ಕೆಆರ್ಎಸ್ ನಲ್ಲಿ ಮೆಟ್ಟಿಲಿನ ಗೋಡೆ ಕುಸಿತವಾಗಿರುವುದರ ಬಗ್ಗೆ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೋಡೆ ಕುಸಿತ ಒಂದು ರೆಡ್ ಅಲರ್ಟ್ ಕನ್ನಂಬಾಡಿ ತನ್ನನ್ನ ಕಾಪಾಡುವಂತೆ ಕೂಗಿ ಹೇಳ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕೆಆರ್ಎಸ್ಗೆ ಏನು ರಿಸ್ಕ್ ಇಲ್ಲ ಅಂತ ಕೈಕಟ್ಟಿ ಕೂರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ರಾಜಕಾರಣ ಮಾತನಾಡುವಂತವರು ಈಗ ಏನು ಹೇಳ್ತಾರೆ ಅಂತ ಕಿಡಿಕಾರಿದ್ದಾರೆ ಈ ವಿಷಯ ಆದಮೇಲೂ ಕೆಆರ್ಎಸ್ ಡ್ಯಾಂ ವಿಷಯದಲ್ಲಿ ನಾವು ಏನೇ ಒಂದು ರಿಸ್ಕ್ ಆಗಲ್ಲ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೆ ಓಕೆನಾ ಯಾವ ರೀತಿ ಬೇಜವ ಇದು ಇದರಲ್ಲೆಲ್ಲ ರಾಜಕಾರಣ ಒಂದು ಜೊತೆಗೂಡಿಸಿ ಮಾತಾಡ್ತಾರಲ್ಲ ಏನು ಆನ್ಸರ್ ಹೇಳ್ತಾರೆ ಇವತ್ತು ಅಲ್ಲಾಗಿದೆ ಇಲ್ಲಾಗಲ್ಲ ಅಂತ ಇನ್ನೂ ಅವ್ರು ಹೇಳ್ತಿರ್ಬೇಕಾದ್ರೆ ಇಟ್ ಜಸ್ಟ್ ಶೋಸ್ ಪ್ಯೂರ್ ಅಂಡ್ ಶಿಯರ್ ಇರ್ರೆಸ್ಪಾನ್ಸಿಬಲ್
ಕಳೆದೊಂದು ವಾರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಗುಡುಕ್ತಾ ಇದ್ದಂತ ಇಂದ್ರಜಿತ್ ಲಂಕೇಶ್ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಇಂದು ಮನೆಯಿಂದ ಹೊರ ಹೋದಂತ ಇಂದ್ರಜಿತ್ ಯಾವುದೇ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ರು. ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ದು ವಕೀಲರ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರಂತೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೇಕೆದಾಟು ಯೋಜನೆಗೆ ಮೇಲಿಂದ ಮೇಲೆ ಕಿರಿಕ್ ಮಾಡ್ತಾ ಇರುವಂತ ತಮಿಳುನಾಡು ಸಿಎಂ ರಾಷ್ಟ್ರಪತಿಯನ್ನ ಭೇಟಿ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಮೇಕೆದಾಟು ಯೋಜನೆಗೆ ಅವಕಾಶ ನೀಡದಂತೆ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಧಾನಿಗೂ ಕೂಡ ಮನವಿಯನ್ನು ಮಾಡಿರುವಂತಹ ಸ್ಟಾಲಿನ್ ಸರ್ವಪಕ್ಷ ನಿಯೋಗದಿಂದಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಅನ್ಲಾಕ್ 4 ಜಾರಿಯಾಗಿದೆ. ಚಿತ್ರಮಂದಿರಗಳು ತೆರಲಿಕ್ಕೆ ಸರ್ಕಾರ ಅವಕಾಶವನ್ನು ನೀಡಿದ್ದು 50% ಭರ್ತಿಗೆ ಮಾತ್ರ ಸೂಚನೆಯನ್ನು ನೀಡಿದೆ. ಅಲ್ಲದೆ ನೈಟ್ ಕರ್ಫ್ಯೂ ಅವಧಿಯಲ್ಲೂ ಕೂಡ ಕಡಿತ ಮಾಡಿರುವಂತಹ ಸರ್ಕಾರ ರಾತ್ರಿ 9 ಬದಲಿಗೆ ರಾತ್ರಿ 10 ಬೆಳಗ್ಗೆ 5 ಕರ್ಫ್ಯೂ ಹೇರಲಿದೆ. ಆದರೆ ಪಬ್ಬು ಸ್ವಿಮ್ಮಿಂಗ್ ಪೂಲ್ ತೆರಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ದೇಗುಲಗಳಲ್ಲಿ ಇಂದಿನಿಂದ ಎಲ್ಲ ಸೇವೆ ಇರಲಿದ್ದು ಅರ್ಚನೆ ಪ್ರಸಾದ ವಿನಿಯೋಗ ದಾಸೋಹಕ್ಕೆ ಅವಕಾಶವನ್ನು ನೀಡಲಾಗಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಗಾಂಜಾ ಮಾರ್ತಿದ್ದಂತಹ 13 ರೌಡಿಗಳನ್ನು ಕೆಡ್ಡಾಗಿ ಕೆಡವಲಾಗಿದೆ. ಕುಖ್ಯಾತ ರೌಡಿ ಮಲಯಾಳಿ ಮಧು ಸೇರಿದಂತೆ 13 ಮಂದಿ ಪೊಲೀಸರು ಬಲೆಗೆ ಬಿದ್ದಿದ್ದಾರೆ. ಐಷಾರಾಮಿ ಜೀವನ ನಡೆಸಲಿ ಅಂತಲೇ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಫೀಲ್ಡ್ಗೆ ಇಳಿದಂತಹ ಪೊಲೀಸರು ಆರೋಪಿಗಳ ಕೈಗೆ ಕೋಳವನ್ನು ತೊಡಿಸಿದ್ದು 21 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಹತ್ತು ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂತೂ ಇಂತೂ ಕೊನೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮೊದಲ ಕೋರ್ ವಿಷಯಗಳ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ. ಕೊರೋನಾ ಮಾರ್ಗಸೂಚಿಯಂತೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗಿದ್ದು ವಿದ್ಯಾರ್ಥಿಗಳಿಗೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೋವಿಡ್ ಲಕ್ಷಣಗಳಿರುವಂತಹ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿ ಪರೀಕ್ಷೆಯನ್ನ ಬರೆಸಲಾಯಿತು. ಐಚ್ಛಿಕ ವಿಷಯಗಳಾದಂತಹ ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ ಪರೀಕ್ಷೆ ನಡೆದಿದ್ದು 22 ಉಳಿದ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಇನ್ನು ಪರೀಕ್ಷೆಗೂ ಮುನ್ನ ಬೆಂಗಳೂರಿನ ಹಲವು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿದಂತ ಸಚಿವ ಸುರೇಶ್ ಕುಮಾರ್ ಪರಿಶೀಲನೆಯನ್ನು ನಡೆಸಿದರು. ನಮ್ಮ ಪ್ರತಿ ಪರೀಕ್ಷಾ ಕೇಂದ್ರ ಕೇವಲ ಪರೀಕ್ಷಾ ಕೇಂದ್ರ ಆಗಿರಲ್ಲ, ಮಕ್ಕಳ ಸುರಕ್ಷಾ ಕೇಂದ್ರ ಆಗಿರುತ್ತೆ. ಆ ಮಕ್ಕಳನ್ನ ಪೋಷಕರು ಮನೆಯಲ್ಲಿ ಎಷ್ಟು ಜತನವಾಗಿ ನೋಡ್ಕೊಳ್ತಾರೋ ಅದಕ್ಕಿಂತ ಜಾಸ್ತಿ ಇಲ್ಲದವರು ಕೂಡ ಅಷ್ಟೇ ಜತನವಾಗಿ ನಮ್ಮ ಸುರಕ್ಷಾ ಕೇಂದ್ರಗಳು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ನೋಡ್ಕೊಳ್ತೀವಿ. ಹಾವೇರಿ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಎಸ್ಎಸ್ಎಲ್ಸಿ ಪರೀಕ್ಷಾ ಹಾಲ್ ಟಿಕೆಟ್ ಸಿಗದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಪೆನ್ನು ಪ್ಯಾಡ್ ಹಿಡಿದುಕೊಂಡು ಬಂದಂತಹ ವಿದ್ಯಾರ್ಥಿಗಳು ನಮಗೆ ಮೋಸ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಲವು ಪರೀಕ್ಷಾ ಫಾರಂ ತುಂಬಿದ್ರೂ ಸಹ ಹಾಲ್ ಟಿಕೆಟ್ ಬಂದಿಲ್ಲ. ಇನ್ನು ಕೆಲವರಿಗೆ ಎಕ್ಸಾಮ್ ಫಾರಂ ತುಂಬುವಂತ ಬಗ್ಗೆನೇ ಶಿಕ್ಷಕರು ಮಾಹಿತಿಯನ್ನು ನೀಡಿರುವಂತೆ ಶಿಕ್ಷಕರ ಎಡವಟ್ಟಿನಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯದ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಇನ್ನು 3 ಕಾಲ ರಾಜ್ಯದಾದ್ಯಂತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. ಜುಲೈ 21 ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಲಿದ್ದು ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಜುಲೈ 18-19 ಆರೆಂಜ್ ಅಲರ್ಟ್, ಜುಲೈ 20 ಮತ್ತು 21 ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಳೆದ ರಾತ್ರಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಸುರಿದಂತ ಮಳೆಯಿಂದಾಗಿ ಚಿಕ್ಕಬಿದರೆ ಸಾರಥಿ ಮಧ್ಯದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ದೆಹಲಿ, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರಿ ಮಳೆ ಸುರಿತಾ ಇದೆ. ರಸ್ತೆಗಳ ಮೇಲೆ ನೀರು ನಿಂತಿದ್ದು ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಗುಜರಾತ್ನಲ್ಲೂ ಕೂಡ ಅಷ್ಟೇ ವರ್ಣನ ಅಬ್ಬರ ಜೋರಾಗಿದೆ. ವಲ್ಸಾದ್ ನಗರದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನು ಬಿಹಾರ ಪಾಟ್ನಾದ ನಳಂದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ನೀರು ನುಗ್ಗಿದ್ದು ರೋಗಿಗಳು ಪರದಾಟವನ್ನು ಮಾಡುತ್ತಿದ್ದಾರೆ. ಮಂಡ್ಯ ತಾಲೂಕು ಸೋನಗನಹಳ್ಳಿಯಲ್ಲಿ 2 ಟಗರುಗಳು ಬರೋಬ್ಬರಿ 1,25,000 ರೂಪಾಯಿಗೆ ಮಾರಾಟ ಆಗಿದೆ. ರೈತ ಶಂಭು ಅನ್ನೋರು 1 ವರ್ಷದಿಂದ ಈ 2 ಟಗರುಗಳನ್ನು ಸಾಕಿದ್ರು. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ
ಸಾಬುದ್ದೀನ್ ಅನ್ನೋರು ತಲಾ 80 ಕೆಜಿ ತೂಕ ಬರುವಂತಹ ಎರಡು ಕುರಿಗಳನ್ನು 125,000 ಖರೀದಿ ಮಾಡಿದ್ದಾರೆ. ಉಳಿದ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಂಡ್ಯದ ಪಾಂಡವಪುರದಲ್ಲಿ ಸಕ್ಕರೆ ಕಾರ್ಖಾನೆ ನೌಕರರಿಬ್ಬರು ಚಿಮಣಿ ಏರಿ ಆತ್ಮಹತ್ಯೆ ಬೆದರಿಕೆಯನ್ನು ಹಾಕಿದ್ದಾರೆ. ರಾಮಕೃಷ್ಣ ಹಾಗೂ ಮನು ಎಂಬುವರು ಪಿಎಸ್ಎಸ್ಗೆ ಸಕ್ಕರೆ ಕಾರ್ಖಾನೆಯ ಚಿಮಣಿಯನ್ನು ಏರಿ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಬೆದರಿಸಿದ್ದಾರೆ. ಈ ಹಿಂದೆ ಪಿಎಸ್ಎಸ್ಗೆ ಸಕ್ಕರೆ ಕಾರ್ಖಾನೆಯ 21 ಮಂದಿ ಕಾರ್ಮಿಕರನ್ನ ಕೆಲಸದಿಂದ ವಜಾಗೊಳಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ಕಾರ್ಮಿಕರು ಕೋರ್ಟ್ ಮೊರೆ ಹೋಗಿದ್ರು. ಆದರೂ ಸಹ ಕೆಲಸಕ್ಕೆ ಸೇರಿಸಿಕೊಳ್ಳದಂತ ಹಿನ್ನೆಲೆಯಲ್ಲಿ ಚಿಮಣಿ ಏರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಇಬ್ಬರು ಬೆದರಿಕೆಯನ್ನು ಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೌಡರು ಗ್ರಾಮ ಪಂಚಾಯಿತಿಯಲ್ಲಿ ಕಸದ ಬುಟ್ಟಿಗಳನ್ನು ಲೂಟಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ನಿರ್ಲಕ್ಷ್ಯಕ್ಕೆ 5.5 ಲಕ್ಷ ಮೌಲ್ಯದ 6,500 ಡಸ್ಟ್ಬಿನ್ಗಳನ್ನು ಸಿಕ್ಕವರು ಕೊಂಡೊಯ್ದಿದ್ದಾರೆ. ಹಸಿ ಕಸ ಒಣ ಕಸ ಹಾಕುವಂಥ ಸಲುವಾಗಿ ಫಲಾನುಭವಿಗಳಿಗೆ ವಿತರಿಸಲಿಕ್ಕೆ ಅಂತ ಕಸದ ಬುಟ್ಟಿಗಳನ್ನು ತರಲಾಗಿತ್ತು. ಆದರೆ ಗೌಡರು ಗ್ರಾಮ ಪಂಚಾಯಿತಿ ಆವರಣದಲ್ಲಿದ್ದಂಥ ಡಸ್ಟ್ಬಿನ್ಗಳನ್ನೆಲ್ಲ ಊರಿನವರೇ ಹೊತ್ತೊಯ್ದಿದ್ದಾರೆ. ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಮತ್ತೆ ಬ್ಲ್ಯಾಕ್ ಪಲ್ಸರ್ 220 ಸದ್ದು ಮಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಶುರುವಾಗಿದೆ. ಇವತ್ತು ಬೆಳಗ್ಗೆ ವಿಜಯನಗರದ 2ನೇ ಕ್ರಾಸ್ನಲ್ಲಿ ವೃದ್ಧಯ್ಯ ಸರವನ ಕಸಿದು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಪಲ್ಸರ್ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿ ಬಂದಿದ್ದಂಥ ಇಬ್ಬರು ಸರಗಳ್ಳರು ಈ ದುಷ್ಕೃತ್ಯವನ್ನು ಎಸಗಿದ್ದಾರೆ. 72 ವರ್ಷದ ಇಂದಿರಮ್ಮ ಬಳಿ ಸುಮಾರು 35 ಗ್ರಾಂ ಚಿನ್ನದ ಸರವನ್ನು ಕದ್ದೊಯ್ದಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನದ ಮೊದಲ ದಿನ ಲೋಕಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಕಲಾಪ ಆರಂಭದಲ್ಲಿ ನೂತನ ಸಚಿವರು ರಾಜ್ಯ ಖಾತೆ ಸಚಿವರನ್ನ ಸಂಸತ್ಗೆ ಮೋದಿ ಪರಿಚಯವನ್ನು ಮಾಡಿಕೊಟ್ಟರು. ಪ್ರಧಾನಿ ಮೋದಿ ಭಾಷಣ ಆರಂಭಿಸುತ್ತಿದ್ದಂತೆ ವಿಪಕ್ಷಗಳು ಗದ್ದಲವನ್ನು ಎಬ್ಬಿಸಿದ್ರು. ವಿಪಕ್ಷಗಳ ಗದ್ದಲ ಹಿನ್ನೆಲೆಯಲ್ಲಿ ಲೋಕಸಭಾ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿತ್ತು. ಈಗ ಮತ್ತೆ ಕಲಾಪ ಆರಂಭವಾಗಿದ್ದು ವಿಪಕ್ಷಗಳ ಆಕ್ರೋಶ ಮುಂದುವರೆದಿದೆ. ಇದಕ್ಕೂ ಮುನ್ನ ಮಾತನಾಡಿದಂಥ ಪ್ರಧಾನಿ ಮೋದಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಕಲಾಪದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋಣ, ಸರ್ವ ಪಕ್ಷಗಳು ಶಾಂತಿ ಕಾಪಾಡುವಂತೆ ಪ್ರಧಾನಿ ಮೋದಿಯವರಿಗೆ ಮನವಿಯನ್ನು ಮಾಡಿದರು. ಈಗ ಮತ್ತೆ ಕಲಾಪವನ್ನು ಮುಂದೂಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಕಾರ್ಯಕ್ರಮವೊಂದರಲ್ಲಿ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ದಾರೆ. JSS ಅರ್ಬನ್ ಹಾತ್ನಲ್ಲಿ ಗುಜರಾತ್ ಹ್ಯಾಂಡಿಕ್ರಾಫ್ಟ್ ಮೇಳವನ್ನ ಡಿಸಿ ಉದ್ಘಾಟಿಸಿದ್ರು. ಈ ವೇಳೆ ಗುಜರಾತ್ ಕಲಾವಿದರ ಜೊತೆ ಬಗಾದಿ ಗೌತಮ್ ಹೆಜ್ಜೆಯನ್ನು ಹಾಕಿದ್ರು. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ